ತಗೋ ದೇವ್ರೇ ಈ ಮುಷ್ಟಿ, ಕಷ್ಟನೆಲ್ಲ ನೀನು ಪಾದಕ್ಕೆ ಹಾಕಿನಿ. ಹೊತ್ತು ಮೂಡಿ ಕಳೆದರು ದುಡಿಮೆ ಮಾತ್ರ ತೀರದು, ದಿನವೇಡಿ ದುಡಿದರು ಹಸಿದ ಹೊಟ್ಟೆ ತುಂಬದು. ಅಪ್ಪ, 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 ಏನಾಯ್ತಪ್ಪ? ಗೋಲಿ ಎಲ್ಲ ಮುಗ್ದವಪ್ಪ. ಅವೆಲ್ಲ ನಾ ತರ್ತೀನಿ, ನೀ ಬಾ ಈ ಕಡೆ. ಕಡು ಬಿಸಿಲೆನ್ನದೆ ತಲೆಯ ಬಾಗಿ ದುಡಿದೆನು, ಮಳೆ ಹಳಿ ಕಾಣದೆ ಮೇಲೆ ನೋಡಿ ಕುಳಿತೆನು. ಬದುಕಿದ ಪಯಣದಲ್ಲಿ ಕುಸಿದು ಬಿದ್ದೆ ನೆನೆದನಿ, ಮನಸ್ಸಿನ ಕೋವನು ಹೊರಗೆ ಹಾಕನಾಗದೆ, ಸಾಲವನ್ನು ತೀರಿಸಲು ಮಾರಿಬಿಟ್ಟೆ ಭೂಮಿಯ, ಕಷ್ಟಪಟ್ಟ ರೈತನ ಮಾತಿಯಲ್ಲಿ ಬೆಲೆಯಿದೆ. ಓದು ಬರಹ ಬಾರದವನಿಗೆ ಯಾರು ಬೆಲೆಯ ಕೊಡುವನು, ಮುತ್ತಿನಂತ ಮಾತನು ಹೇಳಿದೆನು ಮಗನಿಗೆ. ಕೊನೆಗೂ ನಿನ್ನಿಂದ ಕೇಳಿದೆ ತಂದೆ, ಈ ಭೂಮಿ ನಮಗೆಷ್ಟು ಬೆಲೆಯುಳ್ಳದೆಂದು. ಗತಿ ನಿನ್ನದೆ ವಿಧಿನ ಬದುಕಿರುವೆ ತಂದೆ, ಈ ಭೂಮಿಯ ಮರುಳವು ಮುಗಿದಂತೆ. ವರಿ, ಭೂಮಿಯಾಗ್ಲಿ ಹೆಣ್ಣಾಗ್ಲಿ ನಮ್ಮ ಬಳಿ ಇರೋ ತನಕಪ್ಪ ನಮ್ಮ ಮಹಾಲಕ್ಷ್ಮಿ. ಕೈ ಮೀರಿ ಹೋದ್ರ ಋಣ ತೀರ್ದಂಗ್ ಮಗ. ಏನ್ರೋ ಗುಂಪಲ್ಲಿ ಬಂದಿರಿ, ಜೋಳತ್ತೆನೆ ಕತ್ತರಿಸ್ಲಕ್ಕಂತ ಬಂದಿರೇನೋ? ಜೋಳದ ತೆನಿ ಮ್ಯಾಲ ಕೈ ಹಾಕದಕ್ಕಂತ ಮೊದ್ಲ ನಿಮ್ಮೆಲ್ಲರೂ ತಲೆ ಕಡ್ದು ಹಾಕ್ತೀನ್ಲೇ. ಏಯ್, ಏನ್ರೋ ಹಂಗ ನೋಡಲತ್ತೀರಿ? ಅವ ಒಬ್ಬನ, ಅವನ ತಲೆ ಕತ್ತರಿಸಿ ಜೋಳದ ತೆನಿ ಎಲ್ಲ ಕೊಯ್ಕೊಂಬರ್ರ. ಇಲ್ಲಿ ಎಲ್ಲರೂ ಅವನ ದಮ್ಮು ನೋಡಿ ಧೈರ್ಯ ಮಾಡಿ ಮ್ಯಾಲ ಬರಲತ್ತೀರಿ. ಆ ಧೈರ್ಯಕ್ಕೂ ನಾ ಭಯ ತೋರಿಸ್ತೀನ್ಲೇ. ನಿಮ್ಮಲ್ಲಿ ಯಾರಲ್ಲಿ ಸೊಕ್ಕೈತಿ ಬರಲ್ಲ. ಹ್ಮ್, ಹ್ಮ್.
ಮಾತ್ರ ಮಚ್ಚು. ಏನ್ರಲ್ಲ ಆಯ್ತು ದೇವರ, ಮೊದಲನೇಕಿತ ನೋಡ್ತಾ ಇನಿ. ನೇಗಿಲ್ ಹಿಡಿಯೋ ಕೈನಾಗ ಕೊಳ್ಳಿ ಹಿಡಿದ ಮೇಲೆ ಬಿದ್ರೆ ತಲೆಗಳು ಅವಶ್ಯಕವ ಕೊಳ್ಳಿಗೆ ಶರಣಾಗ್ತವ. ಏನೋ ಈ ಜಗಳ. ಏನ್ ಸಾವುಕಾರ, ನಿಮ್ಮ ಹುಡುಗರು ಗಂಟ್ಲನಾಗ ಭಯ ಕೇಳ್ದ? ನಾ ಇಲ್ಲಿಗೆ ಬಂದದ್ದು ನನ್ನ ಹೊಲ ತಿರುಗಿ ತಗೊಳಕ್ಕೋ ಇಲ್ಲ ನಿನಗೆ ಹೆದರಿಸಿ ರೊಕ್ಕ ತಗೊಳಕ್ಕಲ್ಲಲೇ. ನಿಂಗ ಒಂದು ಮಾತು ಹೇಳತೀನಿ ಕೇಳು. ಚಿಕ್ಕಂದನೆ ನೋಡ್ಲತ್ತೀನಿ ನಮ್ಮಪ್ಪಗ, ಕಷ್ಟ ಕಣ್ಣೆದ್ರೆ ಇದ್ರೂ ಅದೆಲ್ಲ ಬಿಟ್ಟು ಇಷ್ಟಪಟ್ಟು ಹೊಲ್ದಾಗ ದುಡ್ದು ಮಂದಿಗೆ ಊಟ ಕೊಟ್ಟು ಹೊಟ್ಟೆ ತುಂಬಿಸೋವ ನಮ್ಮಪ್ಪ. ಅಪ್ಪ ಹಸಿವು, ಬೇಗ ಬಾ. ಆ ಬಂದೆ ತಡಿಪ.
ಏನಪ್ಪ ಈ ತಂಗಳನ್ನ, ನಂಗೆ ಬೇಡವೇ ಬೇಡ. ಅಪ್ಪ, ನಾ ಈ ಕೆಸರನ್ನ ಇಳಿಯಲ್ಲ, ಶಾಲೆಗೆ ಹೋಗಿ ಓದ್ಕೋತೀನಿ. ವರಿ, ಹಂಗೆ ಅನ್ಬೇಡಪ್ಪ. ನೀನು ರೈತನ ಮಗ, ಶಾಲೆಗೆ ಹೋಗು, ಓದ್ಕೋ, ದೊಡ್ಡ ಮನಸ್ಸಾಗು. ಆದರೆ ಬೇಸಾಯ ಮಾತ್ರ ಬಿಡಬೇಡ. ಬೇಸಾಯ ಅಂದ್ರೆ ಅವಸರ ಅಲ್ಲಪ್ಪ, ಸಹಾಯ. ಮನಸ್ಸಾಗೆ ಅನ್ನ ಹಾಕೋ ಸಹಾಯ ದೇವರು ಕೊಟ್ಟಿರೋ ದೊಡ್ಡ ವರ. ಆ ದೇವ್ರಿಗೂ ರೈತಗೆ ಮಾತ್ರ ಕೊಟ್ಟಾನ. ಒಂದು ನೆನಪು ಇಟ್ಕೋ ಮಗ, ನಾವು ನಾಟಿದ ಬೆಳೆನ ನಾ ಬೇಕು ಇಬೇಕು. ಬಾ. ಅವತ್ತು ನಮ್ಮಪ್ಪ ಯಾವ ಮುಹೂರ್ತದಾಗ ನನಗೆ ಈ ಕುಡುಗೋಲು ಕೊಟ್ಟನೋ ಏನೋ, ಅವತ್ತಿಂದ ಈ ಬೇಸಾಯದ ಬೆಲೆ ಏನು ಅಂತ ಅರ್ಥ ಆಗ್ಯದ. ನೀನು ಒಂದ್ಸರಿ ನಮ್ಮಪ್ಪನ ಜೋಡಿ ಹೊಲಕ್ಕಿಳಿದ್ ನೋಡು, ಬೇಸಾಯದ ಬೆಲೆ ನಿನಗೂ ಗೊತ್ತಾಗ್ತದ. ಅಯ್ಯ, ಒಂದು ಮಾತು ಹೇಳಾತೀನಿ ನೆನಪಿಟ್ಕೋ. ಸಿಟಿ ಮನೆಯಾಗ ಆರಾಮಾಗ ಕುಂತು ತಿನ್ನೋರ ಹಿಡ್ಕೊಂಡು ಬೆಳಗಾದ್ರೆ ಎದ್ದು ಗಂಜಿ ಕುಡಿಯೋ ಬಡವನತನ ಎಲ್ರಿಗೂ ಊಟ ಬೇಕು ಅಂದ್ರ, ಈ ಭೂಮಿ ತಾಯಿ ಹೊಟ್ಟೆ ಬಗ್ದು ಬೇಸಾಯ ಮಾಡಿದ್ರೇನೆ ನಿಂಗಾಲಿ ನಂಗಾಲಿ ಭೂಮಿ ತಾಯಿ ಹೊಟ್ಟೆ ತುಂಬಿಸೋದು. ಇವಾಗಿನ ಮಕ್ಕಳಿಗೆ ಬೇಸಾಯ ಅಂದ್ರೆ ಏನು ಗೊತ್ತಿಲ್ಲ. ಬೇಸಾಯ ಅಂದ್ರೆ ಜವಾಬ್ದಾರಿ. ಬೇಸಾಯ ಅಂದ್ರ ಹತ್ತಾರು ಮಂದಿಗೆ ಊಟ ಹಾಕೋದು. ಬೇಸಾಯದಾಗ ನಷ್ಟ ಆಗಿರೋ ರೈತ ಇರಬಹುದೇನೋ, ಆದ್ರೆ ಹೊಟ್ಟೆ ತುಂಬಿಸ್ದೇ ಇರೋ ರೈತ ಇಲ್ವೇ ಇಲ್ಲ. ಯಾ, ನಿನ್ನನ್ ಹೊಲ ತಗೋ, ಬ್ಯಾಡನ್ನಲ್ಲ, ಆದ್ರ ಈ ಭೂಮಿಗೆ ವಿಷ ಉಣಿಸ್ಬೇಡ. ಹತ್ತು ಮಂದಿ ಸಲಿಯಕ್ಕೆ ಆಲೋಚನೆ ಮಾಡಿದ್ರೆ ನನ್ನ ಕುಟುಂಬಕ್ಕೆ ನಾನೇನ್ ಮಾಡ್ಲಿ? ನೀ ರೊಕ್ಕ ಎಷ್ಟೇ ಗಳಿಸಿದ್ರು, ಆಸ್ತಿ ಎಷ್ಟೇ ಮಾಡಿದ್ರು, ಕೂಳೇ ಇಲ್ದೇ ಇರೋ ಕಡಿ ಕೋಟಿ ಯಾಕಯ್ಯ? ಈ ಆರಡಿ ಮನುಷ್ಯಾಗ ಬೇಕಾಗದ್ದು ಮುಷ್ಟಿ ಅನ್ನ ಅಷ್ಟೆ. ಅದು ಸಿಗಬೇಕು ಅಂದ್ರ ಬೇಸಾಯ ಮಾಡ್ಬೇಕಯ್ಯ. ಭೂಮಿ ಇರೋನು ಬೇಸಾಯ ಮಾಡಿ ಹತ್ತು ಮಂದಿಗೆ ಊಟ ಹಾಕ್ರ ಅವನೇ ಅವ್ರಿಗೆ ದೇವ್ರಯ್ಯ. ರೈತನ್ ಪ್ರಾಣ ಹೋಗ್ತಿದ್ರು ಅವ ನಾಟಿದ ಬೆಳಿ ಅವನೇ ಕೊಯ್ತಾನ. ಅದಕ್ಕ ಈ ಜೋಳತ್ತೀನಿ ಬಿಡ್ಲಾಕಾಗ್ದೆ ನಾನೇ ಕೊಯ್ಕೊಂಡಿನಯ್ಯ. ಏನನ್ನ ಅವಾಗ ನಿಂಗೆ ಆಗಿಬಿಟ್ಟೆ? ಅವ ಹೇಳಿದ ಕರನ ಅದ. ರಕ್ತ ಹರಿಸುವಂತಹ ದೇಶದ ಹಸಿವು ನೀಗಿಸೋನು ರೈತ, ಆದರೆ ಅವನೇ ವಿಷ ಕುಡಿದು ಸಾಯ್ತಾನೆ. ಅದರಿಂದ ಮುಂದಿನ ಜನಾಂಗದವರಿಗೆ ರೈತನೇ ರಾಜ ಅಂತ ಹೇಳುವ ಬದಲು ರೈತ ಅಂತ ಒಬ್ಬ ಇದ್ದ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ. ರೈತ ನಾಡಿನ ಹಸಿವು ತಣಿಸೋ ರಾಜ, ಅವನನ್ನ ರಾಜನ ಹಾಗೆ ಬದುಕಲಿಕ್ಕೆ ಬಿಡೋಣ. ರೈತ, ರೈತನ ಕೆಲಸ, ರೈತನ ಶ್ರಮಕ್ಕೆ ತಕ್ಕದಾದಂಥ ಗೌರವವನ್ನ ಕೊಡೋಣ. ತನ್ನ ಜೀವ ಜೀವನವನ್ನ ಪಣಕ್ಕಿಟ್ಟು ನಾಡಿನ ಹಸಿವು ನೀಗಿಸುವ ರೈತರಿಗೆ ಈ ನಮ್ಮ ಚಿತ್ರ ಅರ್ಪಣೆ. ಜೈ ಕಿಸಾನ್.